ಈಗ ಬೆಳಗಿನ ಟಿಫನ್ಗಾಗಿ ನಾನು ಗೀ ರೈಸ್ ಮತ್ತು ಬೇಳೆ ದಾಲ್ನ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಕ್ವಿಕ್ಕಾಗಿ ಆಗಬೇಕು ಬೆಳಗ್ಗೆ ತುಂಬ ಕೆಲಸ ಇರುತ್ತೆ ಅನ್ನೋರು ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ನಿಮಗೆ ತುಪ್ಪ ಎಣ್ಣೆರಡು ಬೇಕಾದರೆ ಸೇರಿಸಿ ಹಾಕ್ಕೊಳ್ಬೋದಾಗುತ್ತೆ ಈಗ ಇದಕ್ಕೆ ನಾನು ಪಲಾವ್ ಐಟಮ್ಸ್ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಪಲಾವ್ ಎಲೆ ಚಕ್ರದು ಹೂವು ಸೋಂಪು ಎಲ್ಲ ಹಾಕ್ಕೊಂಡು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕೊಂಡು ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ಟೈಮಲ್ಲಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಅಕ್ಕಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ನಿಮಗೆ ಬೇಕು ಅಂದರೆ ಹಾಲು ಕೂಡ ಹಾಕ್ಕೊಳ್ಬೋದು ಹಾಲು ಇಲ್ಲ ಅಂದರೆ ಬರೀ ನೀರಲ್ಲಿ ಕೂಡ ಮಾಡ್ಕೊಳ್ಬೋದಾಗುತ್ತೆ ಈಗ ಅಕ್ಕಿಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಫಸ್ಟು ತುಪ್ಪದಲ್ಲೇ ಒಂದು ಐದು ನಿಮಿಷ ಅಕ್ಕಿನ ಚೆನ್ನಾಗಿ ಹುರ್ಕೊಂಡು ನಂತರ ನೀರನ್ನ ಆ್ಯಡ್ ಮಾಡಬೇಕಾಗುತ್ತೆ ಎಲ್ಲ ಹ್ಯಾಡ್ ಮಾಡಿದ ತಕ್ಷಣ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಇಟ್ಟರೆ ಹಾ ಒಂದು ಎರಡು ವಿಷಲ್ ಕೂಗಿದ್ರಾಯ್ತು ರುಚಿ ಗೀ ರೈಸು ಈ ಕಡೆ ರೆಡಿ ಆಗ್ತಾ ಇರುತ್ತೆ ಈ ಸೈಡು ನಾನು ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿ ನಾನು ಬೇಳೆ ದಾಲ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಪನ್ನೀರ್ ಪನ್ನೀರ್ದು ಕೂಡ ಮಾಡ್ಕೊಬೋದು ಕೆಲ್ ವೆಜಿಟೇಬಲ್ ಕುರ್ಮಾ ಕೂಡ ಮಾಡ್ಕೊ ಕೊಳ್ಬೋದು ನಾನು ಸಿಂಪಲಾಗಿ ಬೇಳೆ ದಾಲ್ ಮಾಡ್ತಾ ಏನಿಲ್ಲ ಒಂದು ಲೋಟ ತೊಗರಿ ಬೇಳೆನ ಚೆನ್ನಾಗಿ ತೊಳೆದು ಸ್ವಲ್ಪ ಅರಿಶಿನ ಪುಡಿ ಎಣ್ಣೆ ಹಾಕಿ ಕೂಗಕ್ಕೆ ಇಡ್ತಾಯಿದ್ದೀನಿ ಅದು ಕೂಗಿದ ನಂತರ ಇನ್ನೊಂದು ಪಾತ್ರೆಯಲ್ಲಿ ಒಂದು ಮೂರು ಸ್ಪೂನ್ ಎಣ್ಣೆ ಸಾಸಿವೆ ಸ್ವಲ್ಪ ಜೀರಿಗೆ ನಂತರ ಒಂದು ಇಡಿಯಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿ ಹಾಕ್ಕೊಳ್ಬೋದಾಗುತ್ತೆ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಎಲ್ಲ ಲೈಟಾಗಿ ಸಾಫ್ಟ್ನೆಸ್ ಬರಬೇಕು ಫುಲ್ಲು ಬ್ಲ್ಯಾಕ್ ಆಗೋದಕ್ಕೆ ಬಿಡಬಾರ್ದು ಆಗ ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು ಮೂರು ಟೊಮೆಟೊನ ಚೆನ್ನಾಗಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫುಲ್ಲು ಸಾಫ್ಟ್ ಆಗಬೇಕು ಈ ನ ಸಾಫ್ಟ್ ಆಗ್ತಾ ಬರೋ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ತಕ್ಷಣ ಈಗ ಇದಕ್ಕೇನೆ ಬೇಳೆನ ಸ್ಮ್ಯಾಶ್ ಮಾಡಿ ಕೂಡ ನೀವು ಹಾಕ್ಕೊಬೋದು ಬೇಳೆ ಬೆಂದಿಲ್ಲ ಅಂದರೆ ಅಪ್ಪ ಅಂದರೆ ಡೈರೆಕ್ಟಾಗಿ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಫುಲ್ ಅದರೊಳಗಡೆ ಸ್ಮ್ಯಾಶ್ ಆಗುತ್ತೆ ಗೊಜ್ಜು ರೀತಿ ಈಗ ಸ್ವಲ್ಪ ಕೊತ್ತಮೀರಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಒಂದು ಗಟ್ಟಿಯಾಗಿ ಬರುತ್ತೆ ಈಗ ಈ ಕಡೆ ಬೇಳೆ ದಾಲ್ ರೆಡಿಯಾಗಿದೆ ಈಗ ವೆಜಿಟೇಬಲ್ ಿರನೇ ಒಂದು ಬೇಳೆ ದಾಲು ಮತ್ತು ಗೀ ರೈಸ್ ರೆಡಿಯಾಗಿದೆ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನಪ್ಪ ಸ್ಪೆಷಲ್ಲು ಅಂದರೆ ಇವತ್ತು ಬುಧವಾರ ಡೈಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಯಾವ ಯಾವ ಥರ ಬರ್ತಾ ಇದೆ ಅಂದ್ಬಿಟ್ಟು ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ ಇವತ್ತು ಬುಧವಾರ ಆಗಿರೋದ್ರಿಂದ ನಾಳೆ ಗುರುವಾರ ಮನೆ ವಾರ ಇದೆ ಅದಕ್ಕೋಸ್ಕರ ಮನೆಯಲ್ಲಿ ವಾರ ಮಾಡಬೇಕು ಅಂದ್ಬಿಟ್ಟು ದೇವ್ರ ಸಾಮಾನೆಲ್ಲ ತೊಳಿಬೇಕಾಗಿತ್ತು ನಾಳೆ ತೊಳಿತಾ ಇದ್ದೆ ಆದರೆ ಇವತ್ತು ಎಲ್ಲ ಫುಲ್ಲು ಮನೆ ಕ್ಲೀನ್ ಮಾಡ್ಕೊಂಬಿಟ್ಟೆ ನಾಳೆ ಅಮ್ಮ ಮನೆಗೆ ಹೋಗೋಣ ಅಂದ್ಕೊಂಡೇ ಇದ್ದೆ ಬಟ್ ಏನಪ್ಪ ಅಂದರೆ ನಾಳೆ ಹುಡುಗರಿಗೆ ಸ್ಕೂಲ್ ರಜಾ ಇದೆ ಈಗ ಮಿಲಾದಿರೋದ್ರಿಂದ ಸ್ಕೂಲ್ ರಜಾ ಇದೆ ಅಂದ್ಕೊಂಡಿದ್ದೆ ಇಲ್ಲ ಮಗಳಿಗೆ ಸ್ಪೆಷಲ್ ಕ್ಲಾಸ್ ಇದೆಯಂತೆ ಅದಕ್ಕೋಸ್ಕರ ಅಮ್ಮ ಮನೆಗೆ ಹೋಗೋಕ್ಕಾಗ್ತಾಯಿಲ್ಲ ಯಾವಾಗಲೂ ಅಮ್ಮ ಮನೆಗೆ ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಡ್ತಾಯಿದ್ದೆ ಪಾಪ ಒಬ್ಬರೇ ಇರ್ತಾರೆ ಮನೆಯಲ್ಲಿ ಹೋಗಿ ಒನ್ ಟೂ ಡೇಸ್ ಟೈಮ್ ಸ್ಪೆಂಡ್ ಮಾಡೋಣ ಅಂದರೆ ಆಗ್ತಾನೇ ಇಲ್ಲ ಈಗ ಶುಕ್ರವಾರ ಹೋಗೋಣ ಅಂದರೆ ಶುಕ್ರವಾರ ಕರ್ನಾಟಕ ಬಂದಿದೆ ಹೋಗೋಕ್ಕೂ ಆಗೋಲ್ಲ ಬರೋದಕ್ಕೂ ಆಗೋಲ್ಲ ಮಧ್ಯ ಸಿಕ್ಕಾಕೊಂಡ್ಬಿಡ್ತೀವಿ ಅದಕ್ಕೋಸ್ಕರ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಅಮ್ಮನ್ನೇ ಬರೋಕೇಳಿದ್ದೀನಿ ಬಾ ಒನ್ ಟೂ ಡೇಸ್ ಇದ್ಬಿಟ್ಟು ಹೋಗು ಅಂದ್ಬಿಟ್ಟು ನೋಡ್ತೀನಿ ಅಂತ ಹೇಳಿದ್ದಾರೆ ಅದು ಕನ್ಫರ್ಮ್ ಇಲ್ಲ ಈಗ ಅರ್ಧ ಬರೋದೇ ದೇವ್ರ ಮನೆ ಅಂತೂ ಕ್ಲೀನ್ ಮಾಡೋಕೆ ತೆಗೆದುಬಿಟ್ಟಿದ್ದೀನಿ ಈಗ ದೇವಸ್ಥಾನ ಎಲ್ಲ ತೊಳಿಬೇಕು ಅಡುಗೆಗೂ ಇಟ್ಬಿಟ್ಟಿದ್ದೀನಿ ಸಿಂಪಲ್ ಸಿಂಪಲಾಗಿ ಬೇಳೆ ಸಾರು ಮಾಡೋಣ ಅಂತ ಇದ್ದೀನಿ ಬೆಳಗ್ಗೆ ಗೀ ರೈಸು ಕುರ್ಮ ಮಾಡಿದ್ದೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಯಾವ ಥರ ಹೋಗುತ್ತೆ ಅಂತ ಸ್ಪೆಷಲಾಗಿಲ್ಲ ಅಂದ್ರೂ ಇವತ್ತು ನಾನು ಯಾ ಅಂದರೆ ಏನು ಮಾಡ್ತೀನಿ ಕೆಲಸಗಳು ಅಂತ ನಿಮಗೆ ತೋರಿಸ್ತೀನಿ ಈಗ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗುತ್ತೆ ತಪ್ಪದಿರ ಕಮೆಂಟ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಹೊತ್ತಿ ಅದರ ಪಕ್ಕ ಹಾಲ್ ಅಂತ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಫಸ್ಟ್ ವಿಡಿಯೋ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅನ್ನೋದಕ್ಕೂ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಈಗ ಮಧ್ಯಾಹ್ನಕ್ಕೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಲೋಟ ತೊಗರಿ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಯಾವಾಗಲೂ ಬೇಳೆ ಸಾರು ಮಾಡ್ತೀರಾದರೆ ನಮ್ಮ ಮನೆಯಲ್ಲಿ ಬೇಳೆ ಸಾರಾದರೆ ಕ್ಲೀನಾಗಿ ಊಟ ಮಾಡ್ತಾರೆ ಅದಕ್ಕೋಸ್ಕರ ಈಗ ಬೇಳೆ ಒಂದು ಇಡೀ ಎಷ್ಟು ಬೆಳ್ಳುಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಟೊಮೆಟೊ ಒಂದು ಅರ್ಧ ಈರುಳ್ಳಿನ ಎಲ್ಲ ಕಟ್ ಮಾಡಿ ಹಾಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಎಲ್ಲ ಫಸ್ಟೇ ಒಂದು ಕ್ಲೀನಾಗಿ ಕಟ್ ಮಾಡ್ಕೊಬೇಕಾಗಿತ್ತು ನಾನು ಬಿಟ್ಟು ಹಾಗೆ ಹಾಕೊಂಡ್ಬಿಟ್ಟೆ ಈಗ ಕಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಟೊಮೆಟೊ ಕಟ್ ಮಾಡ್ದಿರ ಹಾಕ್ಬಿಟ್ರೆ ಒಳಗಡೆ ಉಳಿಕೆ ಏನ ಇದ್ರೆ ಗೊತ್ತಾಗೋದೇ ಇಲ್ಲ ಅದಕ್ಕೋಸ್ಕರ ಫಸ್ಟೇ ಟೊಮೆಟೊ ಕಟ್ ಮಾಡಬೇಕಾಗಿತ್ತು ಆಮೇಲೆ ಕಟ್ ಮಾಡಿಕೊಂಡೆ ಓಕೆ ಇವಾಗ ಒಂದು ಟೀ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಹಾಕ್ಕೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಒಂದು ಮೂರರಿಂದ ನಾಲ್ಕು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಇದು ಕೂಗುವಷ್ಟರಲ್ಲಿ ನಾನು ದೇವ್ರ ಮನೆ ಅರ್ಧ ಕ್ಲೀನ್ ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ ಇವಾಗ ನೆಕ್ಸ್ಟು ದೇವ್ರ ಸಾಮಾನೆಲ್ಲ ತೊಳ್ಕೊಂಡ್ಬಿಡ್ತಾ ಇದ್ದೀನಿ ನಿಮಗೆ ಆಲ್ರೆಡಿ ಗೊತ್ತು ನಾನು ದೇವ್ರ ಸಾಮಾನೆಲ್ಲ ಯಾವ ಥರ ತೊಳಿತೀನಿ ಅಂದ್ಬಿಟ್ಟು ಇದು ತಾಳಿ ತೋರಿಸಿದ್ದೀನಿ ನಿಮಗೆ ನಾನು ಮೀಶೋದಲ್ಲಿ ತೊಗೊಂಡಿದ್ದೆ ಇದು ನಾನು ತೊಗೊಂಡಾಗ ಒನ್ ಫಿಫ್ಟಿ ಅಥವಾ ಹಂಡ್ರೆಡ್ ರುಪೀಸ್ ಏನೋ ಇರ್ಬೋದು ತುಂಬ ಚೆನ್ನಾಗಿತ್ತು ಬಟ್ ನಾನು ಯೂಸ್ ಮಾಡಬೇಕು ಅಂತ ತೊಗೊಂಡಿಲ್ಲ ನಾನು ಏನಕ್ಕೆ ತೊಗೊಂಡೆ ಅಂತಲೇ ಗೊತ್ತಿಲ್ಲ ಆ ತೊಗೊಂಡ ಮೇಲೆ ಆಸೆ ಆದಮೇಲೆ ಸರಿ ಇದು ದೇವ್ರಿಗೆ ಹಾಕಿದ್ರೇ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಕಳ್ಶಿಕೆ ಅಂತ ತೊಗೊಂಡೆ ಏನಿಲ್ಲ ಇವತ್ತು ಸಿಂಪಲಾಗಿ ಪೀತಾಂಬರಿಯಲ್ಲೇ ಬಿಟ್ಟೆ ದೇವ್ರ ಸಾಮಾನೆಲ್ಲ ಹುಣಸೆ ಹಣ್ಣು ಏನೂ ಯೂಸ್ ಮಾಡಿಲ್ಲ ಯಾಕಂದರೆ ಲಾಸ್ಟು ಒಂದು ಫೈವ್ ಡೇಸ್ ಆಗಿತ್ತಷ್ಟೇ ದೇವ್ರ ಮನೆ ಕ್ಲೀನ್ ಮಾಡಿ ಅಂದರೆ ದೇವ್ರ ಸಾಮಾನೆಲ್ಲ ತೊಳೆದು ಇವತ್ತು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಮಾಡಿ ದೇವ್ರ ಮನೆ ರೆಡಿ ಮಾಡಿಬಿಟ್ಟೆ ರೆಡಿ ಮಾಡಾದಮೇಲೆ ಬಟ್ಟೆಗಳೆಲ್ಲ ವಾಶ್ ಮಾಡಿಟ್ಟಿದ್ದೆ ಅದನ್ನು ಚೆನ್ನಾಗಿ ಒಣ ಬಿಸಿಲು ಬೇರೆ ಬರ್ತಾಯಿತ್ತು ಚೆನ್ನಾಗಿ ಬೇಗ ಒಣಗ ಒಣಗಿಬಿಟ್ರೆ ಸಾಕಪ್ಪ ಅಂದ್ಬಿಟ್ಟು ಬಿಸಿಲಿಗೆ ಹಾಕೋಕ್ಕೆ ಅಂತ ಬಂದೆ ತುಂಬ ಚೆನ್ನಾಗಿತ್ತು ಅದು ಬಿಸಿಲು ಮಾತ್ರ ಬೇಗ ಬೇಗ ಬಟ್ಟೆ ಒಣಗಿಬಿಟ್ರೆ ಸ್ವಲ್ಪ ಬೇಗ ಬಟ್ಟೆಗಳೆಲ್ಲ ಎತ್ಬಿಡ್ಬೋದು ಯೂನಿಫಾರ್ಮ್ ಎಲ್ಲ ವಾಶ್ ಮಾಡಿ ಹಾಕ್ಬಿಟ್ಟಿದ್ದೀನಿ ನೋಡೋಣ ಬೇಗ ಒಣಗಿದ್ರೆ ಬೇಗ ಎತ್ಬೋದು ಅಂದ್ಬಿಟ್ಟು ಬೇಗ ಒಣಗಾಕ್ದೆ ಅಷ್ಟೇ ಸರಿ ಅಲ್ಲಿಂದ ಬಂದು ಈಗ ಸಾಂಬಾರನ್ನ ಅರ್ಧ ಬರಿ ಕೂಗಕ್ಕೆ ಕುಕ್ಕರ್ ಕೂಗೋಕೆ ಇಟ್ಬಿಟ್ಟು ಹೋಗಿದ್ದೆ ಅಲ್ವಾ ಈಗ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಸಾಂಬಾರು ರೆಡಿ ಮಾಡಿಟ್ಬಿಡೋಣ ಅಂತ ಬಂದಿದ್ದೀನಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಈರುಳ್ಳಿ ಕರ್ಬೇವು ಮೆಣಸಿನ್ಕಾಯಿ ಇಷ್ಟು ಒಗ್ಗರಣೆ ಮಾಡಿಕೊಂಡು ಈಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತಲ್ಲ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಾಂಬಾರು ರೆಡಿ ಹೋಗ್ಬಿಟ್ಟಿದೆ ಇದಕ್ಕೆ ಹುಣ್ಸೆಣ್ಣಿಗೆ ಗಿಣ್ಸೆಣ್ಣೆ ಏನೂ ಬೇಡ ನಿಮಗೆ ಬೇಕು ಅಂದರೆ ಹಾಕೊಂಡ್ಬೋದು ನಾನು ಟೊಮೆಟೊ ಹಾಕಿದ್ದೀನಲ್ಲ ಅದೇ ಹುಳಿ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಹುಣಸೆಣ್ಣೆನ ಹಾಕಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದೆರಡು ಕುದಿ ಕುದಿಸಿದ್ರೆ ಸಾಂಬಾರು ಆಗೋಗುತ್ತೆ ಈಗ ಸಂಜೆ ನಾಲ್ಕು ಗಂಟೆ ಆಯಿತು ಒಂದು ಸ್ವಲ್ಪ ಟೀ ಮಾಡೋಣ ಅಂತ ಎಲ್ಲರಿಗೂ ಟೀ ಮಾಡ್ತಾಯಿದ್ದೀನಿ ಟೀ ಕುಡಿದ ನಂತರ ತುಂಬ ಕೆಲಸ ಇದೆ ಬಟ್ಟೆ ಎಲ್ಲ ಒಣಗಾಕಿದ್ದೆ ಅನ್ನೆಲ್ಲ ಅವೆಲ್ಲ ತೊಗೊಂಡು ಬಂದ್ಬಿಟ್ಟು ಮಡಚಿ ಇಟ್ಬಿಟ್ರೆ ದೊಡ್ಡ ಕೆಲಸ ನನಗೆ ಬಟ್ಟೆಗಳು ಮಡ್ಚೋದಂದ್ರೇ ಸಿಕ್ಕಾಪಟ್ಟೆ ಬೇಜಾರು ಅದಕ್ಕೆ ನಿಧಾನಕ್ಕೆ ಮಡಚೋಣ ಅಂದ್ಬಿಟ್ಟು ಟಿ ವಿ ನೋಡ್ಕೊಂಡು ಮಡ್ಸ್ತಾ ಇದ್ದೀನಿ ಎಷ್ಟು ಬಟ್ಟೆ ಇದೆ ಅಂದರೆ ಅಷ್ಟು ಬಟ್ಟೆಗಳಿದೆ ಏನಕ್ಕೆ ಇಷ್ಟು ಬಟ್ಟೆ ಬೀಳುತ್ತೆ ಅಂತಲೇ ಗೊತ್ತಾಗಲ್ಲ ಯಾವಾಗ ನೋಡಿದ್ರೂ ಬಟ್ ನಮ್ಮ ಮನೇಲಿ ಬಟ್ಟೆಗಳಂತೂ ಸಿಕ್ಕಾಪಟ್ಟೆ ಇರುತ್ತೆ ಒಬ್ಬೊಬ್ರು ಸಲ ಬಟ್ಟೆ ಚೇಂಜ್ ಮಾಡ್ತಾ ಇರ್ತಾರೆ ಅದರಿಂದನೂ ಇನ್ನೂ ಜಾಸ್ತಿ ನನ್ನ ಮಗನಿಗೆ ಹುಷಾರಿಲ್ಲ ಅಂತ ಹೇಳಿದ್ದೆ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಬಂದಿದೆ ಹಿಂದಿನ ದಿನವೇ ಅವನಿಗೆ ಬಿಸಿನೀರು ಕುಡಿಯೋದಕ್ಕೆ ಡಾಕ್ಟರ್ ಹೇಳಿದ್ದಾರೆ ಅವನೇ ಯಾವಾಗ ಬೇಕಾದರೂ ಅವಾಗ ಬಂದು ಬಿಸಿನೀರನ್ನ ಬಿಸಿ ಮಾಡಿಕೊಂಡು ಕೆಟ್ಟಲಲ್ಲಿ ಅವನೇ ಕುಡ್ಕೊಂಡುಕೊಂಡು ಹೋಗ್ತಾಯಿರ್ತಾನೆ ನಮ್ಮನ್ನೇನು ಕೇಳೋದೇ ಇಲ್ಲ ಸರಿ ಸಾಯಂಕಾಲ ಎಲ್ಲ ಆಯ್ತಲ್ಲ ಒಂದು ಸೆವೆನ್ ಓ ಕ್ಲಾಕ್ ಆಗಿದೆ ಸ್ವಲ್ಪ ಜ್ಯೂಸ್ ಮಾಡಿಕೊಡೋಣ ಹುಡುಗರಿಗೆ ಅಂದ್ಬಿಟ್ಟು ಒಂದೆರಡು ಆ್ಯಪಲ್ಲು ಒಂದು ಸಪೋಟ ಮತ್ತು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ಹಾಕ್ಬಿಟ್ಟು ಜ್ಯೂಸ್ ಇದ್ದೀನಿ ಇವು ಹುಡುಗರಂದು ಡ್ರೈ ಫ್ರೂಟ್ಸೇ ತಿನ್ನಲ್ಲ ಅದಕ್ಕೋಸ್ಕರ ನಾನು ಈ ಥರ ಮಿಕ್ಸ್ ಮಾಡಿ ಅವ್ರಿಗೆ ಹೇಳ್ದಿರ ಕೊಡಬೇಕು ಹಾಗೇ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ಗೆ ಶುಗರ್ ಹಾಕ್ತಾಯಿಲ್ಲ ಇವತ್ತು ಸ್ವಲ್ಪ ಹಾಲು ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಚಟ್ನಿ ಥರ ರುಬ್ಕೊಳ್ಬೇಕು ಫಸ್ಟು ಫಸ್ಟೇ ಜಾಸ್ತಿ ನಾವು ಹಾಲು ಹಾಕ್ಬಿಟ್ಟೆ ನಾನು ರುಬ್ಬಿದ್ವಿ ಅಂದರೆ ಅಲ್ಲಲ್ಲೇ ಅಲ್ಲಲ್ಲೇ ಗಂಟುಗಳ ಥರ ಇರುತ್ತೆ ಅದಕ್ಕೇ ಒಂದು ಚೂರು ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲು ಆ್ಯಡ್ ಮಾಡ್ಕೊಳ್ಬೋದಾಗುತ್ತೆ ಇವಾಗ ನಾನು ನೀರೆಲ್ಲಿ ನೀರು ಒಂಚೂರು ಹಾಕೊಳ್ತೀರೇ ಇದನ್ನು ಬರಿ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಈಗ ಇಬ್ಬರಿಗೂ ಮಕ್ಕಳಿಗೆ ಆ ಜ್ಯೂಸ್ ಕೊಟ್ಬಿಟ್ರೆ ಆಯಿತು ಈ ಥರ ಏನೋ ಒಂದು ಡಿಫ್ರೆಂಟಾಗಿ ಮಾಡಿಕೊಟ್ರೆ ಕುಡಿತಾರೆ ಬಟ್ ಫ್ರೂಟ್ಸ್ ಹಾಗೆ ತಿನ್ನಿ ಅಂದರೆ ಮಾತ್ರ ಇಬ್ಬರೂ ತಿನ್ನಲ್ಲ ಬೆಳಗ್ಗೆ ಹೇಳ್ದಂಗೆ ನಾಳೆ ಗುರುವಾರ ವಾರ ಮಾಡಬೇಕು ಅಂದ್ಬಿಟ್ಟು ಹೂವು ತರಿಸಿದ್ದೆ ತುಂಬ ಕಮ್ಮಿಯಲ್ಲಿ ಸಿಕ್ತು ಕೆ ಜಿ ಅರವತ್ತು ರೂಪಾಯಿ ಅಂದರು ಅದಕ್ಕೆ ಇವತ್ತು ಹೂವು ಬೇರೆ ಜಾಸ್ತಿ ಇತ್ತಲ್ಲ ನಾನೇ ಒಂದು ಎರಡು ಹಾರ ಹಾಕ್ಕೊಳ್ಳೋಣ ಅಂತ ಕೈಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಏನಿಲ್ಲ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಮನೆಯಲ್ಲಿ ಫೋಟೋಗಳಿಗೆ ಹಾರ ಮಾಡಬೇಕು ಮಾಡಬೇಕು ಅಥವಾ ಹೊರಗಡೆ ತೊಗೊಂಡ್ರೆ ಮಾತ್ರ ಒಂದು ಹಾರ ಟೂ ಹಂಡ್ರೆಡು ಒನ್ ಫಿಫ್ಟಿ ರುಪೀಸ್ ಹೇಳ್ತಾರೆ ಬರೀ ಸಿಕ್ಸ್ಟಿ ರುಪೀಸಲ್ಲಿ ನಾನು ಎರಡು ಹಾರ ಮಾಡಿಕೊಂಡು ಮತ್ತು ಬಿಡಿ ಹೂವು ಎಲ್ಲ ಹಾಗೆ ಇನ್ನೂ ಸ್ವಲ್ಪ ಎತ್ತಿಟ್ಟು ನೆಕ್ಸ್ಟ್ ಡೇಗೆ ಪೂಜೆಗೂ ಆಗೋ ಥರನೇ ಇತ್ತು ಒಂದು ಹಾರ ತಗೊಳ್ಳೋ ಬದಲು ಒಂದು ಕೆ ಜಿ ಹೂವು ತೊಗೊಂಡು ಈ ಥರ ಹಾರ ಹಾಕಿ ನಾವೇ ಪೂಜೆ ಮಾಡೋದರಿಂದ ಎಷ್ಟು ಖುಷಿ ಪಡ್ಬೋದಲ್ವ ಎಷ್ಟು ಖುಷಿ ಆಗುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಹಾರಗಳು ಹಾಕೋದು ಈ ಥರ ಆಹಾರಗಳ್ ನಾವೇ ಮನೇಲಿ ಮಾಡ್ಕೊಳ್ಳೋದ್ರಿಂದ ಎಷ್ಟು ಚೆನ್ನಾಗಿರುತ್ತಲ್ಲ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ತುಂಬ ಚೆನ್ನಾಗಿ ಬಂತು ಅದೇ ಸ್ವಲ್ಪ ಹಳೆ ಹೂವು ಆಗಿರೋದ್ರಿಂದ ಅಲ್ಲಲ್ಲಿ ಉದ್ರೋಗ್ತಾಯಿತ್ತು ಹೊಸ ಹೂವು ಆದರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್